ನೀವು ಬೇಕಾದರೆ ತಗೊಳ್ಳಿ, ಬೇಡ ಅಂದರೆ ಬಿಡಿ ಅಂತ ಹೇಳ್ತಾರೆ. ಇವತ್ತಿನವರೆಗೂ ಅವ್ರು ಯಾರು ಅನ್ನೋದು ನನಗೆ ಇವತ್ತಿನವರೆಗೂ ಗೊತ್ತಿಲ್ಲ. ಬಟ್ ಯಾವುದೋ ಒಂದ್ಸರಿ ಬಂದು ನೋಡ್ಕೊಂಡು ಹೋಗಿದ್ದಾರೆ, ನಮ್ಮ ಫೆಸಿಲಿಟೀಸ್ ಬಗ್ಗೆ ಎಲ್ಲ ನೋಡಿಕೊಂಡು ಹೋಗಿದ್ದಾರೆ. ನೋಡ್ಕೊಂಡು ಹೋಗಿನೇ ಅವರು ಕಳಿಸ್ತಾ ಇರೋದು. ತಿಂಗಳ ತಿಂಗಳ ಒಂದು ಯಾವುದು ಇದು ಕಡಿಮೆ ಆದ್ರೂ ಅವ್ರದ್ದು ರೇಷನ್ ಬಂದ್ಬಿಡುತ್ತೆ ನಮಗೆ. ಓಕೆ, ಸೊ ಸಮ್ ಸಪೋರ್ಟ್ ಇಸ್ ದೇರ್. ಹೌದು ಮೇಡಮ್. ಈಗ ವೃದ್ಧಾಶ್ರಮದಲ್ಲಿ ಕೆಲವರು ಸಂಬಂಧಿಕರು ಇರೋರು ಇಲ್ಲಿ ಬಂದು ಇಳ್ಕೊಂಡಿರ್ತಾರೆ, ಸಂಬಂಧ ಅಂದರೆ ಯಾರು ಇಲ್ದಿರೋರು ಇಲ್ಲಿ ಬಂದು ಇಳ್ಕೊಂಡಿರ್ತಾರೆ. ಅನಿವಾರ್ಯ ಅಂದರೆ ಅದಾಗಬಾರ್ದು, ಅಕಸ್ಮಾತ್ ನಿಮ್ಮ ಒಂದು ಇದರಲ್ಲಿ ಯಾರದನ್ನ ಒಂದು ಸಾವಾದರೆ ಅದರ ಹೊಣೆ ಯಾರು ತೊಗೊಂತಾರೆ, ಯಾವ ಥರ ಅದನ್ನು ಮುಂದೆ ನಡೆಸ್ಕೊಂಡು ಹೋಗ್ತಾರೆ ಕಾರ್ಯಗಳನ್ನ? ಅವರು ಒಂದು ಎಕ್ಸ್ಪರ್ಟ್ ಆದರೆ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ. ಇನ್ಫಾರ್ಮ್ ಮಾಡಿದಾಗ ಕೆಲವರು ಬಂದು ಬಾಡಿ ತೊಗೊಂಡು ಹೋಗ್ತಾರೆ, ಕೆಲವರು ಬರೋದೇ ಇಲ್ಲ. ಬರೋದಿಲ್ಲ ಅಂದಾಗ ನಮ್ಮಲ್ಲಿ ಎಕ್ಸ್ಪೈರ್ಡ್ ಆದಂಥ ಬಾಡಿ ಇಡೋದಕ್ಕೆ ಜಾಗ ಇಲ್ಲ, ನಾವು ಹೊರಗಡೆನೇ ಇಡಬೇಕಾಗುತ್ತೆ. ಒಂದು ಸ್ಕ್ರೀಜರ್ ಬಾಕ್ಸ್ ಅಂತ ತಂದಿಡೋದಕ್ಕೂ ತುಂಬ ಚಾರ್ಜಸ್ ಎಲ್ಲ ಇರೋದ್ರಿಂದ ಒಂದಿನ ವೆಯ್ಟ್ ಮಾಡಿಸ್ಬೋದು. ಸೆಕೆಂಡ್ ಡೇ ಅಂತಂದರೆ ನಾವೇನು ಮಾಡಲಿಕ್ಕಾಗಲ್ಲ. ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ, ನಾವೇ ಬರ್ನಿಂಗ್ ಮಾಡ್ತೀವಿ, ನಾವೇ ಬರ್ನಿಂಗ್ ಮಾಡ್ತೀವಿ. ಮೇಡಮ್, ಇಷ್ಟವರೆಗೂ ನಿಮ್ಮ ಸಮಯವನ್ನು ನಮ್ಮ ಜೊತೆ ಸ್ಪೆಂಡ್ ಮಾಡಿದ್ದಕ್ಕೆ ಒಂದು ನಿಮಿಷ ತುಂಬ ಥ್ಯಾಂಕ್ಸ್. ಮತ್ತು ನಮ್ಮ ಒಂದು ತಂಡದಿಂದ ನಮ್ಮ ಕಡೆಯಿಂದ ಏನಿಲ್ಲದಂದರೆ ನಾವೆಲ್ಲರೂ ನಿಮ್ಮ ಮತ್ತು ನಿಮ್ಮ ಓಲ್ಡ್ ಏಜ್ ಹೋಮ್ಗೆ ಪ್ರೇ ಮಾಡ್ತೀವಿ. ನಿಮ್ಮದು ಇನ್ನೂ ಚೆನ್ನಾಗಿ ನಡೀಲಿ, ಇನ್ನೂ ಒಂದು 100 ವರ್ಷ ನಡ್ಕೊಂಡು ಹೋಗಲಿ, ಹಲವಾರು ಜನಗಳು ಈ ಒಂದು ಫೆಸಿಲಿಟಿನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳಿ ಈ ಒಂದು ಸಣ್ಣ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಿಮಗೂ ಕೂಡ ಧನ್ಯವಾದಗಳು. ಬಿಫೋರ್ ಯು ಹೈರ್ ನವ ಚೈತನ್ಯ, ಜಸ್ಟ್ ಇವ್ಯಾಲ್ಯುಯೇಟ್ ದ ಕ್ರೆಡಿಬಿಲಿಟಿ ಆಫ್ ದ ಆರ್ಗನೈಸೇಷನ್ ಆ್ಯಂಡ್ ನಾಟ್ ದೋಸ್ ಹೂ ಆಫರ್ ಮೋರ್. ಯು ಶುಡ್ ಫೈಂಡ್ ಔಟ್ ಹೌ ದ ಸರ್ವಿಸ್ ಪ್ರೊವೈಡರ್ ಇಂಪಾರ್ಟ್ಸ್ ಟ್ರೈನಿಂಗ್, what is the protocol regarding the replacements and how the system functions. Moreover, the emergency response system's ability to manage when the condition changes to a different level. Come and experience a new home away from home.